हाय हेलो वेलकम टू सतीश अलीन वन कन्नड़ यूट्यूब चैनल सो इवत्तिन ओंदु वीडियो दल्ली नानु 13ने तारीखु 7 2020 वरेगिन शैक्षणिक सुद्दिगळु अन्नुवंतद्दन्न नानु ई वीडियोदल्ली तिळिस्तीनि इल्लिवरेगू याव एक्साम्स अन्नुवंतद्दन्न नडेस्ता इद्दारे एनागिदे अन्नुवंत एल्ल कथेयन्न निमगे तिळिस्तीनि हागागि वीडियोवन्न पूर्तियागि गमनिसि सो मत्तोम्मे सतीश अलीन वन कन्नड यूट्यूब चैनल गे स्वागत नम्म मुंदिन एल्ल लेटेस्ट अपडेट गळिगागि सब्स्क्राइब बटन अन्नु क्लिक माडि पक्कदल्लि इरुव बेल ऐकान क्लिक माडि आल क्लिक माडि इदरिंद एल्ल नोटिफिकेशन निम्म मोबाइल गे बरुत्ते ಮೊದಲನೆ ಒಂದು ಇನ್ಫರ್ಮೇಷನ್ ಅಂತದನ್ನ ನೋಡಿದಾದ್ರೆ ಇಂದಿನಿಂದ ಅಂದ್ರೆ 13/7/2020 ರಿಂದ ಎಸ್ಎಸ್ಎಲ್ಸಿ ಯ ಮೌಲ್ಯಮಾಪನ ಕಾರ್ಯ ಅನ್ನುವಂತದ್ದು ಆರಂಭಗೊಂಡಿದೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದ ಒಂದು ಮೌಲ್ಯಮಾಪನ ಕಾರ್ಯ ಅನ್ನುವಂತದ್ದನ್ನ ಮುಂದಿನ ದಿನಗಳಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿ ಸಚಿವ ಸುರೇಶ್ ಕುಮಾರ್ ಸರ್ ಅವರು ಹೇಳಿದ್ದಾರೆ ಯಾಕೆ ಅಂತಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆಯಿಂದ ಲಾಕ್ ಡೌನ್ ಅಂತಕಂತದ್ದು ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ನಗರದಲ್ಲಿ ಲಾಕ್ ಡೌನ್ ನ ಪ್ರಕ್ರಿಯೆ ಜಾರಿಯಲ್ಲಿ ಇರೋದ್ರಿಂದ ಮುಂದಿನ 7 ದಿನಗಳ ಕಾಲ ಲಾಕ್ ಡೌನ್ ಇರೋದ್ರಿಂದ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲೆಯಲ್ಲಿ ನಡಿಬೇಕಾಗಿದ್ದಂತ ಎಸ್ಎಸ್ಎಲ್ಸಿ ಮೌಲ್ಯಮಾಪನ ಕಾರ್ಯ ಅನ್ನುವಂತದ್ದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಅದನ್ನ ಯಾವಾಗ ನಡೆಸುತ್ತೀವಿ ಅಂತಕಂತದ್ದನ್ನ ನಾವು ಮುಂದಿನ ದಿನಗಳಲ್ಲಿ ತಿಳಿಸುತ್ತೀವಿ ಅಂತ ಹೇಳಿ ಸಚಿವ ಸುರೇಶ್ ಕುಮಾರ್ ಸರ್ ಅವರು ಸ್ಪಷ್ಟಪಡಿಸಿದ್ದಾರೆ ಬಟ್ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ನಡೆಯುವಂತ ಒಂದು ಪರೀಕ್ಷಾ ಮೌಲ್ಯಮಾಪನ ಕಾರ್ಯ ಅನ್ನುವಂತದ್ದು ನಡೆಯುತ್ತೆ ಸೋ ಅದು ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ 13ನೇ ತಾರೀಕಿನಿಂದ ಅಂತಕಂತದ್ದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನ ಎರಡನೇ ಇನ್ಫರ್ಮೇಷನ್ ಅನ್ನುವಂತದ್ದನ್ನ ನೋಡೋದಾದ್ರೆ ಡಿಗ್ರಿ ಸೆಮಿಸ್ಟರ್ ನ ಒಂದು ಎಕ್ಸಾಮ್ಸ್ ನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೈನಲ್ ಇಯರ್ ನ ಒಂದು ಎಕ್ಸಾಮ್ಸ್ ಅನ್ನುವಂತದ್ದು ಮಾತ್ರ ಎಕ್ಸಾಮ್ ನಡೆಸಬೇಕು ಮತ್ತೆ ಅದಕ್ಕಿಂತ ಮುಂದೆ ಇರತಕ್ಕಂತ ಅಂದ್ರೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಆರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಬಿಟ್ಟು ಉಳಿದಂತ ಎಲ್ಲಾ ಇಯರ್ ನ ವಿದ್ಯಾರ್ಥಿಗಳನ್ನ ಅವರ ಪ್ರೀವಿಯಸ್ ಸೆಮಿಸ್ಟರ್ ನ ಆಧಾರದ ಮೇಲೆ ಅವರನ್ನ ಪ್ರಮೋಟ್ ಮಾಡಬೇಕು ಅಂತಕಂತದನ್ನ ಸರ್ಕಾರ ಈಗಾಗಲೇ ಆದೇಶಗೊಂಡಿದೆ ಆದೇಶವನ್ನ ನೀಡಿದೆ ಸೋ ಆದ್ದರಿಂದ ಫೈನಲ್ ಇಯರ್ ನ ಎಕ್ಸಾಮ್ಸ್ ಅನ್ನುವಂತದ್ದು ಸೆಪ್ಟೆಂಬರ್ ಅಂತ್ಯದೊಳಗೆ ಎಕ್ಸಾಮ್ ಅನ್ನುವಂತದ್ದನ್ನ ಮಾಡಬೇಕು ಅಂತ ಕೂಡ ಸೂಚನೆಯನ್ನ ನೀಡಿರೋದ್ರಿಂದ ಈ ಆಗಸ್ಟ್ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು 10 ಡೇಸ್ ಆದರೂ ಕ್ಲಾಸ್ ಅನ್ನು ನಡೆಸಬೇಕು ಅನ್ನುವಂತ ತೀರ್ಮಾನಕ್ಕೆ ಸರ್ಕಾರ ಅನ್ನುವಂಥದ್ದು ಬಂದಿರೋ ಹಾಗೆ ಕಾಣ್ತಿದೆ ಸೊ ಹಾಗಾಗಿ ಅದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ವಿವರ ಅನ್ನುವಂಥದ್ದು ಇನ್ನೂ ಸಿಗ್ಲಿಲ್ಲ ಸಿಕ್ಕ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೇನೆ ಸೊ ಮಾಡ್ತೇನೆ ಸೊ ನೆಕ್ಸ್ಟ್ ಒಂದು ಇನ್ಫಾರ್ಮೇಶನ್ ಅನ್ನುವಂಥದ್ದನ್ನ ನೋಡೋದಾದ್ರೆ ಫಸ್ಟ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಾಗ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಫಸ್ಟ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ನಡೆಯುತ್ತಾ ಅಂತ 100% ನಡೆಯುತ್ತೆ 16/7/2020 27/7/2020 ವರೆಗೆ ಫಸ್ಟ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಅನ್ನುವಂಥದ್ದು ನಡೆಸಬೇಕು ಅಂತ ಈಗಾಗಲೇ ಪಿ ಯು ಬೋರ್ಡ್ ಅವರು ತಿಳಿಸಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಕಾಲೇಜಿನ ಸೊ ಅದರಿಂದ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸೊ ಹಾಗಾಗಿ 16/7/2020 ನಿಮಗೆ ಎಕ್ಸಾಮ್ ಅನ್ನುವಂಥದ್ದಿದೆ ಆಲ್ ದಿ ಬೆಸ್ಟ್ ಫಾರ್ ಫಸ್ಟ್ ಪಿ ಯು ಸಿ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ ಮತ್ತೆ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಎಕ್ಸಾಮ್ಸ್ ಫೈನಲ್ ಇಯರ್ ನ ಒಂದು ಎಕ್ಸಾಮ್ಸ್ ಅನ್ನುವಂಥದ್ದು ಒಂದು ಸೆಪ್ಟೆಂಬರ್ ಅಂತ್ಯದೊಳಗಡೆಗೆ ನಡೆಯುತ್ತೆ ಇನ್ನು KCET July 30 ಮತ್ತು 31 ತಾರೀಕು ಆಸ್ ಯೂಶುವಲ್ ಡೇಟ್ ಅನ್ನುವಂಥದ್ದು ಅನೌನ್ಸ್ ಮಾಡಿತ್ತು ಅದೇ ಡೇಟ್ಗಳಿಗೆ KCET ಎಕ್ಸಾಮ್ ಅನ್ನುವಂಥದ್ದು ನಡೆಯುತ್ತೆ ಅಂತ ಹೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ತಿಳಿಸಿದ್ದಾರೆ ಇದರ ಬಗ್ಗೆ ಒಂದು ಹಾಲ್ ಟಿಕೆಟ್ ಆಗಿರ್ಬೋದು ಅಥವಾ ಅಡ್ಮಿಷನ್ ಟಿಕೆಟ್ ಅಂತಕ್ಕಂಥದ್ದು ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ನೀಡ್ತಾರೆ ಸೊ ಹಾಗಾಗಿ ಆಗಿಂದಾಗ್ಗೆ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಭೇಟಿ ನೀಡ್ತಾ ಇರಿ ಹೀಗೆ ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ನೋಡೋದಾದ್ರೆ ಒಂದು ಅನುಮಾನ ಅನ್ನುವಂಥದ್ದು ಕಾಡ್ತಿದೆ ಯಾಕೆ ಅಂತಂದ್ರೆ ಈಗ ಏನು 13ನೇ ತಾರೀಕಿಂದ ಅಂದ್ರೆ 13/7/2020 ಹಿಡಿದು 30ರ ಒಳಗಡೆಗೆ ಅಂದ್ರೆ ಈ ತಿಂಗಳ 30-31ರ ಒಳಗಡೆಗೆ ಮೌಲ್ಯಮಾಪನ ಕಾರ್ಯ ಅನ್ನುವಂಥದ್ದನ್ನ ಮುಗಿಸಿ ಆಗಸ್ಟ್ 1ನೇ ವಾರದಲ್ಲಿ ಒಂದು ನಾವು ರಿಸಲ್ಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಶಿಕ್ಷಣ ಸಚಿವರು ಹೇಳಿದ್ರು ಬಟ್ ಈಗಿನ ಒಂದು ಲಾಕ್ಡೌನ್ ನ ಪರಿಸ್ಥಿತಿ ಇರೋದ್ರಿಂದ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಅರ್ಬನ್ ಸಿಟೀಸ್ ಅಲ್ಲಿ ಲಾಕ್ಡೌನ್ ಜಾರಿಯಲ್ಲಿ ಇರೋದ್ರಿಂದ ಸೊ ಅಲ್ಲಿನ ಒಂದು ಮೌಲ್ಯಮಾಪನ ಕಾರ್ಯ ಸ್ಥಗಿತಗೊಳ್ಳಲಾಗಿದೆ ಅಥವಾ ಸ್ಥಗಿತಗೊಂಡಿದೆ ಅದನ್ನ ನೆಕ್ಸ್ಟ್ ದಿನಾಂಕಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಯಾವಾಗ ನಡೆಸ್ತೀವಿ ಅಂತ ಹೇಳಿ ಸೊ ಹಾಗಾಗಿ ಇಲ್ಲೊಂದು ಕಡೆಗೆ ಮೌಲ್ಯಮಾಪನ ಕಾರ್ಯ ಅನ್ನುವಂಥದ್ದು ಸ್ಲೋ ಆಗಬಹುದು ಆದ್ರಿಂದ 1ನೇ ವಾರದಲ್ಲಿ ಅಂದ್ರೆ ಆಗಸ್ಟ್ 1ನೇ ವಾರದಲ್ಲಿ ಫಲಿತಾಂಶದ ನಿರೀಕ್ಷೆ ಅನ್ನುವಂಥದ್ದು ಇಲ್ಲೊಂದು ಕಡೆಗೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಅಂತಕ್ಕಂಥದ್ದು ಇದಿಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ ಸೊ ಇನ್ಫಾರ್ಮೇಶನ್ ಅನ್ನುವಂಥದ್ದು ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವಿಷಯ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನ ಬಗ್ಗೆ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಸೊ ಅದೇನಪ್ಪಾ ಅಂದ್ರೆ 18ಕ್ಕೆ ಅಂದ್ರೆ ಇದೇ ತಿಂಗಳ 18ಕ್ಕೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಬರುವ ಸಾಧ್ಯತೆ ಇದೆ ಇನ್ನು ಅಫಿಷಿಯಲ್ ಆಗಿ ಡೇಟ್ ಅನ್ನುವಂಥದ್ದು ಅನೌನ್ಸ್ ಆಗಿಲ್ಲ ಬಂದ ತಕ್ಷಣ ನಾನು ನಿಮ್ಗೆ ಒಂದು ಅಪ್ಡೇಟ್ ಅನ್ನುವಂಥದ್ದನ್ನ ಮಾಡ್ತೀನಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ ನಮ್ಮನ್ನ ನೀವಿನ್ನೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಐಡಿಯಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ಲಿಂಕ್ಸ್ ಅನ್ನುವಂಥದ್ದು ಡಿಸ್ಕ್ರಿಪ್ಷನ್ ಇದೆ ಫಾಲೋ ಮಾಡಿ ಹೀಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್